वेलकम टू बसवाईटे चानल इवतन क्लास एसी वेफार्म क्यालकुलेशन केवु प्रॉब्लम्स नोड़ो सो निन्ने क्लास ऐनमी एसी वेफार्म क्यालकुलेशन थियोरेटिकल पार्ट नोड़ी अरे एसी वेव ऐन अब मत अद्वर टर्म रिलेटेड टर्म्स ऐन बर्तवंत सो अदरल्ली बरंत केलो प्रॉब्लम्स मोड़ोणंत सो प्रॉब्लम्स के मुंचे केलो प्रॉब्लम्स अल्ली बरंत फ्री फार्मुलास ना नोड़कोळ्ळोण मोदलु सो फस्ट नोड़ी फार्मुलास वन फ्रीक्वेंसी फ्रीक्वेंसी अरे सैकल्स कंप्लीटेड पर् सेकेंड अरे वन सेकेंडली सैकल्स कंप्लीट आगो अदान फ्रीक्वेंसी अंतिम सो अदान कंडिडी फार्मुला एफ इज इक्वल टू वन डिवाइडेड बाय टाइम पीरियड सो इत टाइम यूज कंडिडो अथवा वेलोसिटी डिवाइडेड बाय वेवलेंथ इत वेलोसिटी मत वेवलेंथ यूज कंडिडो फार्मुला सो एर फार्मुला फ्रीक्वेंसी सो मुंदे बरंत प्रॉब्लम एर फार्मुला यूज प्रॉब्लम्स नोड़ो सो नेक्स्ट एरू टाइम पीरियड टाइम पीरियड अरे वन सैकल कंप्लीट हाँ टाइम तक अद्वान टाइम पीरियड अंत करती सो इन टाइम पीरियड फार्मुला बंद वन डिवाइडेड बाय फ्रीक्वेंसी सो इत फ्रीक्वेंसी के रेसिप्रोकल टाइम पीरियड सो अदे अदान वन डिवाइडेड बाय फ्रीक्वेंसी फार्मुला क्यालकुलेट मातीवी इन एस अदर यूनिट सेकेंड्स इन फ्रीक्वेंसी यूनिट हर्ट्ज सो हर्ट्ज अंत बरती टाइम पीरियड यूनिट सेकेंड सो एस अंत बरती सो नेक्स्ट मूरने पीक वैल्यू अंदर मैक्सिमम वैल्यू मैक्सिमम एम्पलीट्यूड आवे वैल्यू अद पीक वैल्यू अंत करी इन पीक वैल्यूल एरू बरतव करेंट बरता इन वोल्टेज बरता सो करेंट के पीक करेंट अंत करी वोल्टेज के पीक वोल्टेज अंत करी सो पीक करेंट के मत एरडु फार्मुला बरतव अंदर पीक करेंट ना एरडु वैल्यूस ना यूज कंडिडिबहुदु पीक सारी एवरेज करेंट इन आरएमएस करेंट अंदर आरएमएस वैल्यू मत एवरेज वैल्यू ಎರಡನ್ನ ಯೂಸ್ ಮಾಡಿ ನಾವು ಪೀಕ್ ವ್ಯಾಲ್ಯೂನ ಕಂಡುಹಿಡ್ಕೋಬಹುದು ಸೊ ಇದು ಎರಡು ಫಾರ್ಮುಲಾ ಎವರೇಜ್ ವ್ಯಾಲ್ಯೂನ ಯೂಸ್ ಮಾಡಿ ಕಂಡುಹಿಡಿಯಂತ ಫಾರ್ಮುಲಾ ಸೊ ಕರೆಂಟ್ ಪೀಕ್ ಕರೆಂಟ್ ಫಸ್ಟ್ ಫಾರ್ಮುಲೇನು ಎವರೇಜ್ ಕರೆಂಟ್ ಡಿವೈಡೆಡ್ ಬೈ 0.637 ಆಂಪಿಯರ್ಸ್ ಇದು ಏನಂದ್ರೆ ಎವರೇಜ್ ಕರೆಂಟ್ ಯೂಸ್ ಮಾಡಿ ಕಂಡುಹಿಡಿಯಂತ ಫಾರ್ಮುಲಾ ಸೊ ನೆಕ್ಸ್ಟ್ ಆರ್ ಎಂ ಎಸ್ ಕರೆಂಟ್ ಯೂಸ್ ಮಾಡಿ ಕಂಡುಹಿಡಿಯಂತ ಫಾರ್ಮುಲಾ ಇದು ಸೊ आर एम एस करेंट डिवाइडेड बाय 0.707 नमेंगे पीक करेंट गोत सो इवेर पीक वैल्यू अरे पीक करेंट फार्मुला नेक्स्ट पीक वोल्टेज फार्मुला सेमे मेले फार्मुला करेंट प्लेस नमेंगे वोल्टेज हाकु सो इ मैक्स अरे मैक्सिमम वोल्टेज अथवा पीक वोल्टेज इवरेज अरे एवरेज वोल्टेज इ आर एम एस अरे आर एम एस वोल्टेज सो एवरेज वोल्टेज यूज पीक वैल्यू कंडिडे एवरेज वोल्टेज डिवाइडेड बाय 0.637 ಮಾಡಿದ್ರೆ ನಮಗೆ ಪೀಕ್ ವೋಲ್ಟೇಜ್ ಗೊತ್ತಾಗುತ್ತೆ ಅಥವಾ ಆರ್ ಎಮ್ ಎಸ್ ವೋಲ್ಟೇಜ್ ಯೂಸ್ ಮಾಡಿ ಪೀಕ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ಆರ್ ಎಮ್ ಎಸ್ ವೋಲ್ಟೇಜ್ ಡಿವೈಡೆಡ್ ಬೈ 0.707 ಮಾಡಿದ್ರೆ ಪೀಕ್ ವೋಲ್ಟೇಜ್ ಗೊತ್ತಾಗುತ್ತೆ ಸೊ ಇನ್ನು ಇದು ಪೀಕ್ ಕರೆಂಟ್ನ ಕಂಡುಹಿಡಬೇಕಾದ್ರೆ ನಾವು ಆಂಪಿಯರ್ ಯೂನಿಟ್ನ ಯೂಸ್ ಮಾಡ್ತೀವಿ ಪೀಕ್ ಕರೆಂಟ್ಗೆ ಆ್ಯಂಡ್ ಪೀಕ್ ವೋಲ್ಟೇಜ್ಗೆ ವೋಲ್ಟ್ ಯೂನಿಟ್ನ ಯೂಸ್ ಮಾಡ್ತೀವಿ ಯಾಕಂದರೆ ಕರೆಂಟ್ಗೆ ಮತ್ತು ವೋಲ್ಟೇಜ್ಗೆ ಎರಡು ಯೂನಿಟ್ಸ್ ಕರೆಂಟ್ಗೆ ಆ್ಯಂಪಿಯರ್ ವೋಲ್ಟೇಜ್ಗೆ ವೋಲ್ಟ್ ಸೊ ನೆಕ್ಸ್ಟು ಎವರೇಜ್ ವ್ಯಾಲ್ಯೂ ಸೊ ಎವರೇಜ್ ವ್ಯಾಲ್ಯೂನ ಕೂಡ ಅಷ್ಟೇ ಅದರಲ್ಲಿ ಎರಡು ಫಾರ್ಮುಲಾ ಬರ್ತಾವೆ ಒಂದು ಎವರೇಜ್ ಕರೆಂಟ್ ಇನ್ನೊಂದು ಎವರೇಜ್ ವೋಲ್ಟೇಜ್ ಸೊ ಎವರೇಜ್ ಕಂಡಿಡಿಯೋ ಫಾರ್ಮುಲಾ 0.637 ಇಂಟು ಐ ಮ್ಯಾಕ್ಸ್ ಅಂದರೆ ಪೀಕ್ ಕರೆಂಟ್ ಸೊ 0.637 ಇಂಟು ಪೀಕ್ ಕರೆಂಟ್ ಮಾಡಿದ್ರೆ ನಮಗೆ ಎವರೇಜ್ ಕರೆಂಟ್ ಎಷ್ಟೈತೆ ಅಂತ ಗೊತ್ತಾಗುತ್ತೆ ಅದೇ ನಾವು 0.637 ಇಂಟು ಪೀಕ್ ವೋಲ್ಟೇಜ್ ಮಾಡಿದರೆ ನಮಗೆ ಎವರೇಜ್ ವೋಲ್ಟೇಜ್ ಎಷ್ಟೈತೆ ಅಂತ ಗೊತ್ತಾಗುತ್ತೆ ಸೊ ಇವೆರಡು ಕರೆಂಟ್ ಮತ್ತು ವೋಲ್ಟೇಜ್ ಎವರೇಜ್ ವ್ಯಾಲ್ಯೂ ಕಂಡುಹಿಡಿಯೋದು ನೆಕ್ಸ್ಟ್ ಆರ್ ಎಮ್ ಎಸ್ ವ್ಯಾಲ್ಯೂ ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಕೂಡ ಅಷ್ಟೇ ಎರಡು ಬರ್ತಾವೆ ಒಂದು ಆರ್ ಎಮ್ ಎಸ್ ಕರೆಂಟ್ ಇನ್ನೊಂದು ಆರ್ ಎಮ್ ಎಸ್ ವೋಲ್ಟೇಜ್ ಸೊ ಆರ್ ಎಮ್ ಎಸ್ ಕರೆಂಟ್ ಕಂಡುಹಿಡಿಬೇಕಾದ್ರೆ ಅಂದರೆ ಐ ಆರ್ ಎಮ್ ಎಸ್ ಅದನ್ನು ಕಂಡುಹಿಡಿಬೇಕಾದ್ರೆ 0.707 ಇಂಟು ಐ ಮ್ಯಾಕ್ಸ್ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಇಲ್ಲಿ ಐ ಮ್ಯಾಕ್ಸ್ ಅಂದರೆ ಮತ್ತೆ ಸೇಮ್ ಅದೇ ಪೀಕ್ ವ್ಯಾಲ್ಯೂ ಪೀಕ್ ಕರೆಂಟ್ ನೆಕ್ಸ್ಟ್ ವೋಲ್ಟೇಜ್ ಕಂಡುಹಿಡಿಬೇಕು ಆರ್ ಎಮ್ ಎಸ್ ವೋಲ್ಟೇಜ್ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಇ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು 0.707 ಇಂಟು ಇ ಮ್ಯಾಕ್ಸ್ ಇಲ್ಲಿ ಇ ಮ್ಯಾಕ್ಸ್ ಅಂದರೆ ಪೀಕ್ ವೋಲ್ಟೇಜ್ ಸೊ ಇದಿಷ್ಟು ಆರ್ ಎಮ್ ಎಸ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಬೇಕಾಗಿರುವಂಥ ಫಾರ್ಮುಲಾಗಳು ನೆಕ್ಸ್ಟು ವೇವ್ ಲೆಂತ್ ಸೊ ಇದು ವೇವ್ ಲೆಂತ್ ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಸೊ ವೇವ್ ಲೆಂತ್ ಫಾರ್ಮುಲಾ ಏನಂದರೆ ಇದು ವೇವ್ ಲೆಂತ್ನ ಇಂಡಿಕೇಟ್ ಮಾಡುವಂಥ ಲೆಟ್ರು ಲ್ಯಾಮ್ಡಾ ಸೊ ವೇವ್ ಲೆಂತ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು ಬರುತ್ತೆ ಅಂದರೆ ವೆಲಾಸಿಟಿ ಆಫ್ ರೇಡಿಯೋ ವೇವ್ಸ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್ ಅಂದರೆ ರೇಡಿಯೋ ವೇವ್ಸ್ದು ವೆಲಾಸಿಟಿ ಎಷ್ಟು ಅದ ಮತ್ತು ಫ್ರೀಕ್ವೆನ್ಸಿ ಎಷ್ಟು ಅದ ಅಂತ ಗೊತ್ತಿದ್ರೆ ನಾವು ವೇವ್ ಲೆಂತ್ನ ಕಂಡುಹಿಡಿಬೋದು ಸೊ ಇಲ್ಲಿ ವೆಲಾಸಿಟಿ ನಾವು ವೆಲಾಸಿಟಿ ಆಫ್ ರೇಡಿಯೋಸ್ನ ವಿ ಅಂತ
ಶಾರ್ಟ್ ಫಾರ್ಮ್ ಅಲ್ಲಿ ತಗೊಂಡ್ರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್ನ ಎಫ್ ಅಂತ ತಗೋಬಹುದು. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ವಿ ಡಿವೈಡೆಡ್ ಬೈ ಎಫ್. ಸೊ ಇಲ್ಲಿ ವಿ ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತೆ, ಫಿಕ್ಸ್ಡ್ ಇರುತ್ತೆ, ಯಾಕಂದ್ರೆ ರೇಡಿಯೋ ವೇವ್ಸ್ ವೆಲಾಸಿಟಿ ಎಷ್ಟಿರುತ್ತಂದ್ರೆ 3×10⁸ ಮೀಟರ್ಸ್/ಸೆಕೆಂಡ್ ಇರುತ್ತೆ. ಸೊ ಈ ವ್ಯಾಲ್ಯೂನ ನಾವು ಫಿಕ್ಸ್ಡ್ ಆಗಿ ಬಳಸ್ತೀವಿ ಫಾರ್ಮುಲಾದಲ್ಲಿ. ಓನ್ಲಿ ಫ್ರೀಕ್ವೆನ್ಸಿ ಅನ್ನೋದು ಅದನ್ನು ಮಾತ್ರ ಫಾರ್ಮುಲಾದಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ವೇವ್ ಲೆಂತ್ ಏನಾಯ್ತು ಅಂತ ಗೊತ್ತಾಗುತ್ತೆ. ಇನ್ನು ವೇವ್ ಲೆಂತ್ ಯೂನಿಟ್ ಬಂದು ಮೀಟರ್ಸ್. ಸೊ ವೇವ್ ಲೆಂತ್ ಕಂಡಿಡಿದಾದ್ಮೇಲೆ ನಾವು ಅದನ್ನು ಮೀಟರ್ ಅಂತ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಕೆಲವೊಂದು ಸಿಂಪಲ್ ಪ್ರಾಬ್ಲಮ್ಸ್ ನೋಡ್ಬೇಕಾದ್ರೆ, ಸೊ ಫಸ್ಟ್ ಪ್ರಾಬ್ಲಮ್ ನೋಡ್ರಿ, ಸಿಂಪಲ್ ಪ್ರಾಬ್ಲಮ್. ದ ಟೈಮ್ ಪೀರಿಯಡ್ ಆಫ್ ಎ ರೇಡಿಯೋ ಸಿಗ್ನಲ್ ಇಸ್ 10 microseconds, ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ. ಸೊ ಇಲ್ಲಿ ರೇಡಿಯೋ ಸಿಗ್ನಲ್ದು ಟೈಮ್ ಪೀರಿಯಡ್ 10 microseconds ಅದ, ಅಂದರೆ ರೇಡಿಯೋ ಒಂದು ರೇಡಿಯೋ ಸಿಗ್ನಲ್ ಅದರದ್ದು ಒಂದು ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ 10 microseconds ಟೈಮ್ ತಗೊಳುತ್ತೆ. ಸೊ ಹಂಗಿದ್ದಾಗ ಅದರದ್ದು ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ಅಂದರೆ ಒಂದು ಸೆಕೆಂಡ್ಗೆ ಎಷ್ಟು ಸೈಕಲ್ಸ್ ಕಂಪ್ಲೀಟ್ ಆಗ್ತಾವ ಅಂತ ಕಂಡುಹಿಡಿಬೇಕು. ಸೊ ನಮಗೆ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕಾ, ಅದು ಟೈಮ್ ಪೀರಿಯಡ್ ಬಳಸಿ ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 1/T, ಒನ್ ಕಾನ್ಸ್ಟೆಂಟ್ ಟು ಟಿ ಏನಂದರೆ ಟೈಮ್ ಪೀರಿಯಡ್. ಸೊ ಇಲ್ಲಿ ಟೈಮ್ ಪೀರಿಯಡ್ ಕೊಟ್ಟರಲ್ಲ ಅದನ್ನು ಫಾರ್ಮುಲಾದಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಫಾರ್ಮುಲಾ ಈ ಥರ ಆಗುತ್ತೆ ಬರ್ಕೊಂಡಾಗ, ಒನ್ ಕಾನ್ಸ್ಟೆಂಟ್ ಇರುತ್ತೆ, ಇಲ್ಲಿ ಟಿ ಪ್ಲೇಸಲ್ಲಿ ಟೈಮ್ನ ಹಾಕೊತೀವಿ ನಾವು, 10 microseconds ಏನದಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಹಾಕೊತೀವಿ. ಸೊ 10×10⁻¹. 10 ಅಂದರೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋದಲ್ಲ ಅದೇ 10×10⁻¹ ಅಂದರೆ, ಸೊ ಅದು ಮೈಕ್ರೋ ವ್ಯಾಲ್ಯೂ. ಸೊ ಮೈಕ್ರೋ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೊತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಸೊ 1 ಅದೇ ಥರ ಇರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಸೊ 10 ಅದೇ ಥರ ಇರುತ್ತೆ ಇಂಟು ಮೈಕ್ರೋ ವ್ಯಾಲ್ಯೂನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ 0.00001 ಇದು ಮೈಕ್ರೋ ವ್ಯಾಲ್ಯೂ. ಸೊ ಎಕ್ಸ್ಟೆಂಡ್ ಮಾಡೋದು ಈ ಥರ ಆಗುತ್ತೆ. ಅಥವಾ ನಾವು 10⁻¹ನ ನ್ಯೂಮಿರೇಟರ್ ಪ್ಲೇಸಲ್ಲಿ ಕೂಡ ತೊಗೋಬೋದು. ಇಲ್ಲಿ ಡಿನಾಮಿನೇಟರ್ ಪ್ಲೇಸಲ್ಲಿ ಅಂದರೆ ಕೆಳಗಡೆ ಪ್ಲೇಸಲ್ಲಿ ಅದು, ಅದನ್ನು ನಾವು ಮೇಲೆ ಪ್ಲೇಸಲ್ಲಿ ತೊಗೋಬೋದು. ಅವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಪವರ್ −6 ಇರೋದು ಮೇಲುಗಡೆ ಹೋಗಿ 1 ಇಂಟು ಆಗುತ್ತೆ, ಆ್ಯಂಡ್ −6 ಇರೋ ಪವರು +6 ಆಗುತ್ತೆ, ಆ್ಯಂಡ್ ಕೆಳಗಡೆ ಏನು ಉಳಿತದೆ ಅಂದರೆ ಓನ್ಲಿ 10 ಉಳಿಯುತ್ತೆ. ಸೊ ಎರಡು ರೀತಿ ಮಾಡ್ಬೋದು ನಾವು. ಸೊ ಇವಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ 1 ಅದೇ ರೀತಿ ಕಾನ್ಸ್ಟೆಂಟ್ ಇರುತ್ತೆ ಈ ಪಾರ್ಟಲ್ಲಿ ನೋಡಬೇಕಾದ್ರೆ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿದರೆ 0.00001 ಉಳಿತ. ಅಥವಾ ಇದ್ರ ಪ್ರಕಾರ ನೋಡೋದಾದರೆ 1×10⁶ ಅಂದರೆ 10⁶ ಅಂದರೆ 10 lakhs ಆಗುತ್ತೆ. 10 lakhs × 1 ಮಾಡಿದರೆ ನಮಗೆ 10 lakh ಬರುತ್ತೆ. ಇಲ್ಲಿ ಡಿವೈಡೆಡ್ ಬೈ 10, ಕೆಳಗಡೆ 10 ಇರುತ್ತಲ್ಲ ಅದೇ 10 ಇಲ್ಲಿ ಬಳಸ್ಕೊತೀವಿ. ಸೊ ಇಲ್ಲಿ ಏನಾಗ್ಬೋದು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ 1010 ಕ್ಯಾನ್ಸಲ್ ಆಗ್ತಾವೆ, ಕೆಳಗಡೆ ಇರೋ 10 ಮತ್ತು ಮೇಲ್ಗಡೆ ಇರೋ 10 ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ ಮೇಲೆ ಉಳಿಯೋದಷ್ಟಂದರೆ 1 lakh ಉಳಿತದ, 1 and 5 zeros ಉಳಿತಾವೆ. ಸೊ ಅದನ್ನೇ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ 1 lakh hertz ಅಥವಾ ಅದನ್ನು ಕಿಲೋ ಹರ್ಟ್ಸಲ್ಲಿ ಮಾಡಿದರೆ 10 kHz ಆಗುತ್ತೆ. ಸೊ ನಾರ್ಮಲ್ ಸಿಂಪಲ್ಲಾಗಿ 3 zeros ತೆಗೆದು ಕಿಲೋ ಹಾಕಿದರೆ ಅದು ಕಿಲೋ ಹರ್ಟ್ಸ್ ಆಗುತ್ತೆ. 3 zeros ತೆಗೆದುಬಿಟ್ರೆ ಅಲ್ಲಿ ನಾವು ಈಸಿಯಾಗಿ ಕಿಲೋ ಅಂತ ಹಾಕೊಂಡು ಕಿಲೋ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಬೋದು. ಅಥವಾ ಬಂದಿರೋ ವ್ಯಾಲ್ಯೂಗೆ ಡಿವೈಡೆಡ್ ಬೈ 1000 ಮಾಡಿದರೆ ಕಿಲೋ ಹರ್ಟ್ಸಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಇದು ಟೈಮ್ ಪೀರಿಯಡ್ ಎಷ್ಟು ಬಂತು, 10 ಇದು ಫ್ರೀಕ್ವೆನ್ಸಿ. ಸೊ 10 microseconds ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ ಅಂದರೆ 10 kHz ಅಥವಾ 1 lakh hertz. ಸೊ ನಾವು ಇದನ್ನು ಡಿವೈಡ್ ಮಾಡಿದಾಗ ಕೂಡ ಇದೇ ಆನ್ಸರ್ ಬರುತ್ತೆ. ಸೊ ನೋಡ್ರಿ ಇಲ್ಲಿ, ಸೊ 1/0.00001 ಈಸ್ ಈಕ್ವಲ್ ಟು, ಸೊ ಇದೇ ಆನ್ಸರ್ ಬರುತ್ತೆ ನಮಗೆ. ಇಲ್ಲಿ ಏನು 1 lakh ಬಂದಿದೆಲ್ಲ ಅದೇ 1 lakh ಬರುತ್ತೆ ಇಲ್ಲಿ. ಸೊ ಫೈನಲ್ ಆನ್ಸರ್ ಏನು, 1 lakh hertz ಅಥವಾ 10 kHz. ಸೊ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸಣ್ಣ ಚಿಕ್ಕ ಪ್ರಾಬ್ಲಮ್. ದ ಟೈಮ್ ಪೀರಿಯಡ್ ಆಫ್ ರೇಡಿಯೋ ಸಿಗ್ನಲ್ ಇಸ್ 0.02 seconds, ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಯಾವುದೇ ರೀತಿ ಇಂಡೆಕ್ಸ್ ಇಲ್ಲ, ಓನ್ಲಿ 0.02 seconds ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನಾವು ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಬೇಕು. ಸೊ ಟೈಮ್ ಪೀರಿಯಡ್ ಬಳಸಿ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಇದು. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 1/T. ಸೊ ಟಿ ಪ್ಲೇಸಲ್ಲಿ ಟೈಮ್ ಪೀರಿಯಡ್ನ ಹಾಕಿ ನಾವು ಸಿಂಪ್ಲಿಫೈ ಮಾಡಬೇಕು. ಸೊ 1 ಅದೇ ರೀತಿ ಇರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಟಿ ಪ್ಲೇಸಲ್ಲಿ ಏನಾಗುತ್ತೆ, 0.02 ಹಾಕೋಬೇಕು. ಸೊ 0.02 ಟೈಮ್ ಪೀರಿಯಡ್. ಸೊ 1/0.02. ಸೊ ನಾವು ಅದನ್ನು ಡಿವೈಡ್ ಮಾಡಿದ್ರೆ 1/0.02, ಸೊ ಎಷ್ಟಾಗುತ್ತೆ, 50 hertz ಆಗುತ್ತೆ. ಸೊ 50 hertz ಆನ್ಸರ್. ಸೊ ಇಲ್ಲಿ ತಿಳ್ಕೊಬೇಕು ಏನಂದರೆ, ನಮ್ಮ ಮನೆಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ಯೂಸ್ ಮಾಡೋ ಎ ಸಿ ಕರೆಂಟು 50
ಹರ್ಡ್ಸ್ ಫ್ರೀಕ್ವೆನ್ಸಿ ಇರುತ್ತಾ, ಅಂದರೆ ಅದರ ಟೈಮ್ ಪೀರಿಯಡ್ ಎಷ್ಟಿರ್ಬೋದು, 0.02 ಸೆಕೆಂಡ್ಸ್ ಟೈಮ್ ಪೀರಿಯಡ್ ಇರುತ್ತಾ ನಮ್ಮನೆಯಲ್ಲಿ ಅಥವಾ ಇಂಡಿಯಾದಲ್ಲಿ ಬರುವಂಥ ಎಸಿದು ಟೈಮ್ ಪೀರಿಯಡ್, ಎಸಿ ಸಿಗ್ನಲ್ದು ಟೈಮ್ ಪೀರಿಯಡ್. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟು ಇಲ್ಲ ನೋಡ್ರಿ, ಈಗ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಟೈಮ್ ಪೀರಿಯಡ್ ಕಂಡುಹಿಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ, ದ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ಸಿಗ್ನಲ್ ಇಸ್ 100 Hz, ಕ್ಯಾಲ್ಕುಲೇಟ್ ದ ಟೈಮ್ ಪೀರಿಯಡ್. ಸೊ ಇಲ್ಲಿ ಫ್ರೀಕ್ವೆನ್ಸಿ 100 Hz ಕೊಟ್ಟಿದ್ದಾರೆ, ನಾವು ಟೈಮ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿದ್ರಿ, ಟೈಮ್ ಪೀರಿಯಡ್ ಫ್ರೀಕ್ವೆನ್ಸಿ ಬಳಸಿ ಟೈಮ್ ಪೀರಿಯಡ್ನ ಕಂಡುಹಿಡಿಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 1/F. ಸೊ ಇನ್ನು ಎಸ್ ಏನಂದ್ರೆ ಟೈಮ್ ಪೀರಿಯಡ್ ಯೂನಿಟ್ ಸೆಕೆಂಡ್ಸ್. ಸೊ ಇಲ್ಲಿ 1 ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಫ್ ಪ್ಲೇಸ್ ಅಲ್ಲಿ ಏನಾಗಬೇಕು, ಫ್ರೀಕ್ವೆನ್ಸಿನ ಹಾಕೋಬೇಕು. ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಹಾಕೋಬೇಕು. ಸೊ ಇಲ್ಲಿ ಯಾವುದೇ ರೀತಿ ಕಿಲೋ ಮೆಗಾ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಯಾವುದೇ ರೀತಿ ಪ್ರಿಫಿಕ್ಸ್ ಅಥವಾ ಇಂಡೆಕ್ಸ್ಗಳನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. 100 Hz ಅಂತ ಕೊಟ್ಟಿದ್ದಾರೆ. ಸೊ ಓನ್ಲಿ 100 ವ್ಯಾಲ್ಯೂನ ತಗೋಬೇಕು ನಾವು. ಸೊ ಇಲ್ಲಿ ಕೂಡ ಅಷ್ಟೇ, 1/100 ಮಾಡಿದ್ರೆ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ 1/100 ಈಸ್ ಈಕ್ವಲ್ ಟು 0.01 seconds ಅಥವಾ 10 ms. ನೀವು ನೋಡ್ಬೋದು, ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. 1/100 ಈಸ್ ಈಕ್ವಲ್ ಟು 0.01 seconds ಆನ್ಸರ್. ಅಥವಾ ಅದನ್ನು ಮಿಲಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಬಂದಿರೋ ವ್ಯಾಲ್ಯೂಗೆ ಇಂಟು 1000 ಮಾಡಿದರೆ ಮಿಲಿ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತೆ. ಸೊ ಇಂಟು 1000 ಮಾಡಿದಾಗ 10 ಬರುತ್ತೆ. ಸೊ 10 ms. ಸೊ 100 Hz ಇರೋಂಥ ಸಿಗ್ನಲ್ದು ಟೈಮ್ ಪೀರಿಯಡ್ ಎಷ್ಟು ಇರುತ್ತೆ ಅಂದರೆ 0.01 seconds ಅಥವಾ 10 ms. ಸೊ ನೆಕ್ಸ್ಟು ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ. ಸೊ ಅದೇ ರೀತಿ ಇಲ್ಲಿ ಈ ಪ್ರಾಬ್ಲಮ್ ಕೂಡ, ದ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ಸಿಗ್ನಲ್ ಇಸ್ 1 kHz. ಸೊ ಇಲ್ಲಿ ಕೂಡ ಅಷ್ಟೇ, ಫ್ರೀಕ್ವೆನ್ಸಿ 1 kHz ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಟೈಮ್ ಪೀರಿಯಡ್, ಟೈಮ್ ಪೀರಿಯಡ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಹಿಂದಿನ ಪ್ರಾಬ್ಲಮ್ ಇತ್ತಲ್ಲ ಅದೇ ರೀತಿ. ಸೊ ಫ್ರೀಕ್ವೆನ್ಸಿ 1 kHz ಐತಿ ಇಲ್ಲಿ, ಅಂದರೆ ಕಿಲೋ ಅನ್ನೋ ಪ್ರಿಫಿಕ್ಸ್ನ ಕೊಟ್ಟಿದ್ದಾರೆ. ನಾವು ಅದ್ರ ವ್ಯಾಲ್ಯೂನ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಬಳಸ್ಕೋಬೇಕು. ಸೊ ಟೈಮ್ ಪೀರಿಯಡ್ ಫಾರ್ಮುಲಾ ಅದೇ ಸೇಮ್, 1/F. ಇನ್ನು 1 ಪ್ಲೇಸಲ್ಲಿ 1 ಇರುತ್ತಾ, ಎಫ್ ಪ್ಲೇಸಲ್ಲಿ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರಲ್ಲ ಅದು ಇರುತ್ತೆ. ಸೊ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ, 1 kHz ಕೊಟ್ಟಿದ್ದಾರೆ. ಸೊ 1 kHz ಅಂದರೆ 1 × kilo value ಹಾಕಬೇಕು. ಸೊ 1 × kilo value, ಕಿಲೋ ವ್ಯಾಲ್ಯೂ ಎಷ್ಟಂದರೆ 10³ ಅಥವಾ 1000. ಸೊ 10³ ತೊಗೊಂಡಿದ್ದೀವಿ ಇಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅದೇ 10³ ಅಂದರೆ 1000. ಸೊ 1000 × 1 1000 ಆಗುತ್ತೆ. ಸೊ ಇದಿಷ್ಟು 1 × 10³ ಏನಾಗುತ್ತೆ ಅಂದರೆ 1000 ಆಗುತ್ತೆ. ಸೊ ಇಲ್ಲಿ ಉಳಿಯೋದೆ ನಮಗೆ 1/1000 ಉಳಿತ. ಸೊ ಅದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಟೈಮ್ ಪೀರಿಯಡ್ ಎಷ್ಟು ಬರುತ್ತೆ ಅಂದರೆ 0.001 seconds ಅಥವಾ 1 ms. ಸೊ ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡೋದಾದರೆ 1/1000 ಈಸ್ ಈಕ್ವಲ್ ಟು 0.001 seconds. ಸೊ ಇಲ್ಲಿ ನೋಡ್ಬೋದು 0.001 seconds. ಇನ್ನು ಅದನ್ನು ಮಿಲಿ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 1000 ಮಾಡಿದ್ರೆ ಮಿಲಿ ಸೆಕೆಂಡ್ಸ್ ಆಗುತ್ತೆ. ಸೊ ಫಸ್ಟ್ ಬಂತು ನಂಬರ್ 1 ಬಂತು. ಸೊ 1 ms. ಸೊ ಇದು ಎರಡು ಪ್ರಾಬ್ಲಮ್ಸ್, ಫ್ರೀಕ್ವೆನ್ಸಿಯಿಂದ ಟೈಮ್ ಪೀರಿಯಡ್ ಆ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್, ಫ್ರೀಕ್ವೆನ್ಸಿ ಟೈಮ್ ಪೀರಿಯಡ್ ಇಲ್ಲ, ಬೇರೆ ಕಂಡುಹಿಡಿಯೋದು. ಏನಂದರೆ, ಕ್ಯಾಲ್ಕುಲೇಟ್ ದ ಪೀಕ್ ಆ್ಯಂಡ್ ಎವರೇಜ್ ವ್ಯಾಲ್ಯೂ ಆಫ್ 500 volts RMS. ಸೊ ಇಲ್ಲಿ RMS ವ್ಯಾಲ್ಯೂ ಕೊಟ್ಟಿದ್ದಾರೆ 500 volts. ಸೊ ನಾವೀಗ ಪೀಕ್ ಮತ್ತು ಎವರೇಜ್ ವ್ಯಾಲ್ಯೂಸ್ನ ಕಂಡುಹಿಡ್ಕೋಬೇಕು. ಪೀಕ್ ವ್ಯಾಲ್ಯೂ ಮತ್ತು ಎವರೇಜ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಸಪ್ರೇಟ್ ಸಪ್ರೇಟಾಗಿ ಕಂಡುಹಿಡಿಬೇಕು. ಅದಕ್ಕೆ ನಮ್ಗೆ ಕೊಟ್ಟಿರೋ ವ್ಯಾಲ್ಯೂ ಏನು, RMS ವ್ಯಾಲ್ಯೂ 500 volts. ಸೊ ಮೇಲ್ ನೋಡಿದಾಗೆ ಪೀಕ್ ವ್ಯಾಲ್ಯೂ ಫಾರ್ಮುಲಾ ಏನು, ಮ್ಯಾಕ್ಸಿಮಮ್ ವೋಲ್ಟೇಜ್ ಈಸ್ ಈಕ್ವಲ್ ಟು RMS ವೋಲ್ಟೇಜ್ ಡಿವೈಡೆಡ್ ಬೈ 0.707, ಇದು ಫಾರ್ಮುಲಾ. ಸೊ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂದರೆ ಪೀಕ್ ವೋಲ್ಟೇಜ್. ಸೊ ಇಲ್ಲಿ ಈ RMS ಕೊಟ್ಟಿದ್ದಾರೆ ಅಂದರೆ RMS ವೋಲ್ಟೇಜ್ ಕೊಟ್ಟಿದ್ದಾರೆ 500 ಅದ. ಸೊ ಆ ಪ್ಲೇಸಲ್ಲಿ 500 ಹಾಕೋಬೇಕು. ಡಿವೈಡೆಡ್ ಬೈ 0.707 ಅದ. ಸೊ ಡಿವೈಡೆಡ್ ಬೈ 0.707 ಡಿವೈಡ್ ಮಾಡಬೇಕು. ಸೊ ಎರಡು ಡಿವೈಡ್ ಮಾಡಿದಾಗ ನಮಗೆ ಬರೋ ವ್ಯಾಲ್ಯೂ 707.21 volts, ಅಂದರೆ 707.21 volts. ಸೊ ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡೋದಾದರೆ 500 / 0.707 ಈಸ್ ಈಕ್ವಲ್ ಟು, ಸೊ ನೋಡ್ಬೋದು ನೀವು 707.21 ಏನಾದಲ್ಲ ಅದು ಆನ್ಸರ್. ಸೊ ಪೀಕ್ ವ್ಯಾಲ್ಯೂ ಏನು ಬಂತು ಅಂದರೆ 707, ಅಂದರೆ 707.21 volts.
ಸೊ ಇದು ಪೀಕ್ ವ್ಯಾಲ್ಯೂ ಆಯ್ತು. ನೆಕ್ಸ್ಟು ಎವರೇಜ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಎವರೇಜ್ ವ್ಯಾಲ್ಯೂ ಫಾರ್ಮುಲಾ ಏನಂದರೆ 0.637 ಇಂಟು ಇ ಮ್ಯಾಕ್ಸ್ ಅಂದರೆ ಪೀಕ್ ವ್ಯಾಲ್ಯೂ. ಸೊ ಬಂದಿರೋ ಪೀಕ್ ವ್ಯಾಲ್ಯೂಗೆ 0.637 ಮಲ್ಟಿಪ್ಲೈ ಮಾಡಿದರೆ ನಮಗೆ ಎವರೇಜ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಎವರೇಜ್ ವ್ಯಾಲ್ಯೂ ಫಾರ್ಮುಲಾದಲ್ಲಿ ಇ ಮ್ಯಾಕ್ಸ್ ಪ್ಲೇಸ್ ಆಗಿ ಏನು ಮಾಡಬೇಕು, ನಮ್ಗೆ ಇಲ್ಲಿ ಇ ಮ್ಯಾಕ್ಸ್ ಕಂಡಿಡ್ತೀವಲ್ಲ ಅದನ್ನು ಹಾಕೋಬೇಕು. ಸೊ 0.637 ಯಾವ ಥರದ ಅದೇ ರೀತಿ ಇರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈಡ್ ಬೈ ಇ ಮ್ಯಾಕ್ಸ್. ಸೊ ಇ ಮ್ಯಾಕ್ಸ್ ಬಂತಾಗ ನಮಗೆ ಇಲ್ಲಿ ಆ ವ್ಯಾಲ್ಯೂನ ಹಾಕಬೇಕು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎವರೇಜ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 450.49 ವೋಲ್ಟ್. ಸೊ ಕ್ಯಾಲ್ಸಿಯಲ್ ಮಾಡೋದಾದ್ರೆ 0.637 ಮಲ್ಟಿಪ್ಲೈಡ್ ಬೈ 707.21 ಈಸ್ ಈಕ್ವಲ್ ಟು, ಸೊ ನೋಡ್ಬೋದು 450.49 ಏನು ಬಂತು ಅದೇ ಇಲ್ಲಿ ಎವರೇಜ್ ವ್ಯಾಲ್ಯೂ. ಸೊ 450.49 ವೋಲ್ಟ್. ಸೊ ಇದು ಎವರೇಜ್ ವ್ಯಾಲ್ಯೂ. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ. ಸೊ ಕ್ಯಾಲ್ಕುಲೇಟ್ ದ ಪೀಕ್ ವ್ಯಾಲ್ಯೂ ಆಫ್ 230 ವೋಲ್ಟ್ ಆರ್ ಎಮ್ ಎಸ್. ಸೊ 230 ವೋಲ್ಟ್ ಆರ್ ಎಮ್ ಎಸ್ ಕೊಟ್ಟಿದ್ದಾರೆ, ನಾವು ಪೀಕ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಈ ಕ್ವೆಶನಲ್ಲಿ 230 ವೋಲ್ಟ್ ಆರ್ ಎಮ್ ಎಸ್ ಏನದಲ್ಲ, ಇದು ನಮ್ಮ ಮನೆಗಳಲ್ಲಿ ಬರುವಂಥ ವೋಲ್ಟೇಜ್, ಇಂಡಿಯಾದಲ್ಲಿ ಸಿಂಗಲ್ ಫೇಸ್ ವೋಲ್ಟೇಜ್ ಇದು 230 ವೋಲ್ಟ್ಸ್. ಅಂದರೆ ನಾವು ನಮ್ಮ ಮನೆಯಲ್ಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ಸಿಂಗಲ್ ಫೇಸ್ ವೋಲ್ಟೇಜ್ ಚೆಕ್ ಮಾಡಿದಾಗ ಏನು ಬರುತ್ತೆ, 230 ವೋಲ್ಟ್ಸ್ ಅಷ್ಟು ಬರುತ್ತೆ. ಸೊ ಈ 230 ವೋಲ್ಟ್ ನಮ್ಗೆ ಬರಬೇಕಾದ್ರೆ ಪೀಕ್ ವ್ಯಾಲ್ಯೂ ಎಷ್ಟು ಇರುತ್ತೆ, ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು ನೀವು ಈ ಕ್ವೆಶನಲ್ಲಿ. ಸೊ ಪೀಕ್ ವ್ಯಾಲ್ಯೂನು ಈ 230 ವೋಲ್ಟ್ ಆರ್ ಎಮ್ ಎಸ್ ವ್ಯಾಲ್ಯೂಗೆ ಪೀಕ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಪೀಕ್ ವ್ಯಾಲ್ಯೂ ಫಾರ್ಮುಲಾ ಸೇಮ್ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಮಾಡಿದಲ್ಲ ಅದೇ ಫಾರ್ಮುಲಾ. ಇ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಇ ಆರ್ ಎಮ್ ಎಸ್ ಡಿವೈಡೆಡ್ ಬೈ 0.707. ಸೊ ಇಲ್ಲಿ ಇ ಆರ್ ಎಮ್ ಎಸ್ ಕೊಟ್ಟಿದ್ದಾರೆ ನಮಗೆ 230 ವೋಲ್ಟ್ಸ್. ಸೊ ಇ ಆರ್ ಎಮ್ ಎಸ್ ಪ್ಲೇಸಲ್ಲಿ 230 ವೋಲ್ಟ್ ಹಾಕೋಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಆ್ಯಂಡ್ ಡಿವೈಡೆಡ್ ಬೈ 0.707. ಸೊ ಸೇಮ್ 0.707 ಹಾಕೋಬೇಕು. ಸೊ ಎರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಡಿವೈಡ್ ಮಾಡಿದರೆ ನಮಗೆ ಪೀಕ್ ವ್ಯಾಲ್ಯೂ ಅಥವಾ ಪೀಕ್ ವೋಲ್ಟೇಜ್ ಎಷ್ಟು ಬರುತ್ತೆ ಅಥವಾ ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು ಬರುತ್ತೆ ಅಂದರೆ 325.32 ವೋಲ್ಟ್ಸ್. ಸೊ ಕ್ಯಾಲ್ಸಲ್ಲಿ ಮಾಡಿ ನೋಡ್ಬೋದು 230 ÷ 0.707 ಈಸ್ ಈಕ್ವಲ್ ಟು, ಸೊ ಇಲ್ಲಿ ನೋಡ್ಬೋದು 325.318 ಬಂದಿದೆ. ಸೊ 8 ತೆಗೆದು ನಾವು 1 ಅನ್ನು ಏನು ಮಾಡೀವಿ 2 ಅಂತ ಮಾಡ್ಕೊಂಡಿವಿ. ಸೊ 325.32 ವೋಲ್ಟ್ಸ್. ಸೊ ಅಂದರೆ ನಮ್ಮ ಮನೆಯಲ್ಲಿ ಬರುವಂಥ ಅಥವಾ ಇಂಡಿಯಾದಲ್ಲಿ ಬರುವಂಥ ಸಿಂಗಲ್ ಫೇಸು 230 ವೋಲ್ಟ್ ಆರ್ ಎಮ್ ಎಸ್ ವ್ಯಾಲ್ಯೂಗೆ ಪೀಕ್ ವ್ಯಾಲ್ಯೂ 325.32 ವೋಲ್ಟ್ಸ್ ಇರುತ್ತೆ. ಅಂದರೆ ಪೀಕ್ ವ್ಯಾಲ್ಯೂ 325 ವೋಲ್ಟ್ಸ್ ಇದ್ದರೆ ನಮಗೆ 230 ವೋಲ್ಟ್ಸು ಆರ್ ಎಮ್ ಎಸ್ ಬರುತ್ತೆ ಮನೆಯಲ್ಲಿ, ನಮ್ಮ ಮನೇಲಿ ವೋಲ್ಟೇಜ್. ಇನ್ ಕೇಸ್ ಇದಕ್ಕಿಂತ ಕಮ್ಮಿ ಇತ್ತಂದರೆ ಆರ್ ಎಮ್ ಎಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಪೀಕ್ ವ್ಯಾಲ್ಯೂ ಜಾಸ್ತಿ ಆಯ್ತಂದರೆ ಆರ್ ಎಮ್ ಎಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವೈಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.